ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಪ್ರೀತಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಸಿ ಪಿ ಆರ್ದಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ 10ನೇ ತರಗತಿ ಹಾಗೂ ಡಿಪ್ಲೊಮಾ ಪಾಸ್ ಆದ ಅಭ್ಯರ್ಥಿಗಳಿಗೆ ಸಿ ಪಿ ಆರ್ದಲ್ಲಿ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ಸೇಫ್ಟಿ ಅಸಿಸ್ಟೆಂಟು ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗಳನ್ನು ಜಿಕ್ಕರಿದ್ದಾರೆ. 10ನೇ ತರಗತಿ ಡಿಪ್ಲೊಮಾ ಪಾಸ್ ಆದವರು ಅರ್ಜಿಯನ್ನು ತಿಳಿಸ್ಬೋದಾಗಿದೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಹಾಗೂ ಎಜುಕೇಷನ್ ಏನಾಗಬೇಕು, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ, ಈ ಹುದ್ದೆಗಳು ಪರ್ಮನೆಂಟ್ ಜಾಬಾ ಅಥವಾ ಟೆಂಪ್ರರಿ ಜಾಬಾ ಅಥವಾ ಕಾಂಟ್ರಾಕ್ಟ್ ಜಾಬಾ, ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಅರ್ಜಿ ಸಲ್ಲಿಸೋ ವಿಧಾನ, ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡ್ರೆ, ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿರ್ತವೆ ಹಾಗೂ ಸಿ ಎಸ್ ಸಿ ಬಿಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿಗಳು ದೊರೆಯುತ್ತವೆ. ಓಕೆ ಫ್ರೆಂಡ್ಸ್, ನೇರವಾಗಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಹೋಗಿ ವಿಷಯವನ್ನು ಪಡ್ಕೋಣ. ನೋಡಿ ಫ್ರೆಂಡ್ಸ್, ಇದು ಕೊಚ್ಚಿನ್ ಸಿ ಪಿ ಆರ್ಡ್ ಆಕ್ಚುಲಿ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ. ಇಲ್ಲಿ ಕೊಚ್ಚಿನ್ ಸಿ ಪಿ ಆರ್ಡ್ದಲ್ಲಿ ಇರತಕ್ಕಂಥದ್ದು 10ನೇ ತರಗತಿ ಮತ್ತು ಡಿಪ್ಲೊಮಾ ಪಾಸ್ ಆದವರಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೇಫ್ಟಿ ಅಸಿಸ್ಟೆಂಟು ಮತ್ತು ನರ್ಸಿಂಗ್ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ. ನಾವು ನೇರವಾಗಿ ಇವಾಗ ನೋಟಿಫಿಕೇಶನ್ ನೋಡೋಣ. ಇಲ್ಲಿ ನೋಡಿ, ಅವ್ರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಕೊಚ್ಚಿನ್ ಸಿ ಪಿ ಆರ್ ಲಿಮಿಟೆಡ್ ಅಂತ ವೇಕೆನ್ಸಿ ನೋಟಿಫಿಕೇಶನ್ ರಿಸ್ಕ್ ನಂಬರ್ ಕೊಟ್ಟಿದ್ದಾರೆ. ಸಿ ಎಸ್ ಎಲ್ ಪಿ ಆ್ಯಂಡ್ ಎ ಅಂತ ಕೊಟ್ಟಿದ್ದಾರೆ. ರಿಟೆಕ್ಟ್ ಕಾಂಟ್ರಾಕ್ಟ್ ಸೇಫ್ಟಿ ಅಸಿಸ್ಟೆಂಟ್ ಆ್ಯಂಡ್ ಅಂತ ಕೊಟ್ಟಿದ್ದಾರೆ. ಡಿಟೇಲ್ 27 ಮಿನಿಟ್ಸ್ ರೂಪಾಯಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಆಪ್ಷನ್ ಅರ್ಜಿನೂ ತಾವು ಆನ್ಲೈನ್ ಮೂಲಕ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ನೇಮ ಪೋಸ್ಟು ಮತ್ತು ಎಜುಕೇಷನ್ ಕಲೆಕ್ಷನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ನೇಮ ಪೋಸ್ಟ್ ಮತ್ತು ಸೇಫ್ಟಿ ಅಸಿಸ್ಟೆಂಟ್ ಹುದ್ದೆಗಳಾಗಿವೆ. ಇದು ಕಾಂಟ್ರಾಕ್ಟ್ ಬೇಸ್ ಇರತಕ್ಕಂಥ ಒಂದು ನೇಮಕಾತಿ ಆಗಿದೆ. ಈ ಹುದ್ದೆಗೆ 10ನೇ ತರಗತಿ ಪಾಸ್ ಆಗಿರಬೇಕು ಅಥವಾ 1 ಇಯರ್ ಡಿಪ್ಲೊಮಾ ಇನ್ ಸೇಫ್ಟಿ ಫೈರ್ ಆ್ಯಂಡ್ ಫೈರ್ ಫಾರ್ಮ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟಿಂದ ಪಾಸ್ ಆಗಿರುವಂತ ಕೊಟ್ಟಿದ್ದಾರೆ. ಇಲ್ಲಿ ಮಿನಿಮಮ್ 1 ಇಯರ್ ಟ್ರೈನಿಂಗ್ ಆಗಿರುವಂತ ಕೊಟ್ಟಿದ್ದಾರೆ, ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಡೇಟ್ ಬಂದ್ಬಿಟ್ಟು 29 ಮೇ 2024ರಿಂದ 11 ಜೂನ್ 2024ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಹುದ್ದೆಗಳು ಅರ್ಜಿ ಕೊಟ್ಟಿದ್ದಾರೆ. ಟೋಟಲಾಗಿ ಇಲ್ಲಿ 34 ಹುದ್ದೆ ಕಾಲಿವೆ. ಜನರಲ್ ಕೆಟಗರಿಗೆ 23 ಪೋಸ್ಟ್ಗಳಿವೆ. ಒ ಬಿ ಸಿಗೆ 4 ಇವೆ. ಎಸ್ ಸಿಗೆ 3, ಎಸ್ ಟಿ 1, ಇ ಡಬ್ಲ್ಯೂ ಎಸ್ಗೆ 3 ಪೋಸ್ಟ್, ಹೀಗೆ ಟೋಟಲಾಗಿ 34 ಪೋಸ್ಟ್ ಖಾಲಿವೆ ಅಂತ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಮಾಡಿದ್ದು 3 ಇಯರ್ಸ್ ಅಂತ ಕೊಟ್ಟಿದ್ದಾರೆ. 3 ವರ್ಷ ಕಾಂಟ್ರಾಕ್ಟ್ ಇದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ದಿ ರೆಕಮೆಂಡೇಷನ್ ಡೀಟೇಲ್ಸ್ ಆಫ್ ದಿ ಅಬೌಟ್ ದಿ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ ಪೀರಿಯಡ್ 1 ಇಯರಲ್ಲಿ 2 ಇಯರು 3 ಇಯರ್ ಅಂತ ಕೊಟ್ಟಿದ್ದಾರೆ. ಮೊದಲನೇ ವರ್ಷದಲ್ಲಿ 23,300 ರೂಪಾಯಿ ಸ್ಯಾಲರಿ ಇರುತ್ತೆ. ಆಮೇಲೆ ಇಲ್ಲಿ ಎಕ್ಸ್ಟ್ರಾ ವರ್ಕ್ ಅವರ್ ಕೊಟ್ಟಿದ್ದಾರೆ 5,830 ಅಂತ. ಆಮೇಲೆ ಸೆಕೆಂಡ್ ಇಯರ್ದಲ್ಲಿ 24,000 ರೂಪಾಯಿ ಇರುತ್ತೆ. ಥರ್ಡ್ ಇಯರ್ಗೆ 24,800 ರೂಪಾಯಿ ಸ್ಯಾಲರಿ ಇರುತ್ತೆ. ಇದು ಎಕ್ಸ್ಟ್ರಾ ವರ್ಕ್ ಸಂಬಂಧಪಟ್ಟಂಥ ಪೇಮೆಂಟ್ ಮತ್ತು ಬೇರೆ ಆಗಿರ್ತದೆ. ಇನ್ನು ಈ ಹುದ್ದೆಗೆ ಏಜ್ ಲಿಮಿಟ್ ಬಂದ್ಬಿಟ್ಟು 40 ಇಯರ್ವರೆಗೆ ಕೊಟ್ಟಿದ್ದಾರೆ. ಅಂದರೆ ಒ ಬಿ ಸಿಯವರಿಗೆ 3 ವರ್ಷ ಕೊಟ್ಟಿದ್ದಾರೆ, ಇತರವರಿಗೆ ಟೋಟಲಾಗಿ 5 ವರ್ಷ ಕೊಟ್ಟಿದ್ದಾರೆ. ಇಲ್ಲಿ ಎಸ್ ಸಿ ಎಸ್ ಟಿಗೆ 5 ವರ್ಷ ಕೊಟ್ಟಿದ್ದಾರೆ, ಒ ಬಿ ಸಿಗೆ 3 ವರ್ಷ ಕೊಟ್ಟಿದ್ದಾರೆ. ಈ ರೀತಿ ಸಿಗುತ್ತೆ. ಆಮೇಲೆ ಟೋಟಲಾಗಿ 40 ಪೇರ್ ಅಂತ ಕೊಟ್ಟಿದ್ದಾರೆ ಎಕ್ಸ್ ಸರ್ನವರಿಗೆ. ಆ ರೀತಿ ಇರುತ್ತೆ. ಇಲ್ಲಿ ಮೆಥಡ್ ಆಫ್ ಸೆಲೆಕ್ಷನ್ ಮಾಡಿಬಿಟ್ಟು ಇದಕ್ಕೆ ಎಕ್ಸಾಮ್ ಇರ್ತದೆ. ಮೊದಲನೇದಾಗಿ ಫಿಸಿಕಲ್ ಇರ್ತದೆ 30 ಮಾರ್ಕ್ಸ್ದು, ಆಮೇಲೆ ಪ್ರಾಕ್ಟಿಕಲ್ ಟೆಸ್ಟ್ ಇರುತ್ತೆ 70 ಮಾರ್ಕ್ಸ್ದು. ಟೋಟಲಾಗಿ 100 ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ. ಫಿಸಿಕಲ್ ಪ್ರಾಕ್ಟಿಕಲ್ ಮಾಡ್ತಾರೆ. ಆ ರೀತಿ ಇರಬೇಕಾಗುತ್ತೆ. ಇಲ್ಲಿ ಫಿಸಿಕಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಏನು ಹೇಳ್ಬೇಕು ಅಂತ, ಇಲ್ಲಿ ದಿ ಮಿನಿಮಮ್ ಪಾಸ್ ಮಾರ್ಕ್ ಆಫ್ ಯೂಸ್ ಫಿಸಿಕಲ್ ಪ್ರಾಕ್ಟಿಕಲ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಫಾರ್ ಅನ್ರಿಸರ್ವ್ಡ್ ಪೋಸ್ಟ್ ಅಂತ ಇ ಡಬ್ಲ್ಯೂ ಸಿಗೆ 50% ಕೊಟ್ಟಿದ್ದಾರೆ. ಅವ್ರು ಒ ಬಿ ಸಿಗೆ 45 ಟೋಟಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಸ್ ಸಿ ಎಸ್ ಟಿವರಿಗೆ 40 ಮಾರ್ಕ್ಸ್ ಈ ರೀತಿ ಕೊಟ್ಟಿದ್ದಾರೆ. ಇದು ಡಿಪೆಂಡಿಂಗ್ ಅಪಾನ್ ಅವರ ಡಿಟೇಲ್ಸ್ ಮುಂದೆ ಮಾಹಿತಿ ಹೋಗುತ್ತೆ. ಇಲ್ಲಿ ಕೊಚ್ಚಿನ್ ಸಿ ಪಿ ಆರ್ ಲಿಮಿಟೆಡ್ ಇರ್ತಕ್ಕಂಥದ್ದು ಮಾಹಿತಿ ಆಗಿದೆ. ಇದು ಇಲ್ಲಿ ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅವರು. ಇಲ್ಲಿ ಹಲವಾರು ಮಾಹಿತಿಗಳು ಕೊಟ್ಟಿದ್ದಾರೆ, ತಾವು ನೋಡ್ಕೋಬೋದು. ಇಲ್ಲಿ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಇರಬೇಕಂತ ಸರಿಯಾಗಿ ಓದಿಕೊಂಡು ಅರ್ಜಿಯನ್ನು ತಿಳಿಸಬಹುದಾಗಿದೆ. ಇದು ಸುಮಾರು 8 ಪೇಜ್ ಪಿ ಡಿ ಎಫ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಟ್ಟಿದೆ ಓದ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ, ನಾನ್ ಡಿಪೆಂಡಬಲ್ ಅಂತ. ಅಪ್ಲಿಕೇಶನ್ ಹಾಕೋರು ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಹೌ ಟು ಅಪ್ಲೈ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ನೀವು ಕೊಚ್ಚಿನ್ ಸಿ ಪಿ ಆರ್ದ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕ್ಯಾರೇಜ್ ಅಂತ ಪೇಜ್ ಇರುತ್ತೆ. ಆ ಪೇಜನ್ನು ಸರ್ಚ್ ಮಾಡ್ಕೊಂಡು ಅಲ್ಲಿ ನಿಮ್ಮ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದನ್ನು ತೋರಿಸ್ ನಮ್ಮಲ್ಲಿ ಹೇಗೆ ಅಂತ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸರಿಯಾಗಿ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇದು 8 ಪೇಜ್ ಪಿ ಡಿ ಎಫ್ ಇದೆ. ಈ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಇವಾಗ ನಾವು ನೇರವಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸ್ಬೋದು ನೋಡೋಣ. ಇದು ಮೇನ್ ಆಗಿ ಆ್ಯಕ್ಚುಲಿ ವೆಬ್ಸೈಟ್ ಆಗಿದೆ ಕೊಚ್ಚಿನ್ ಸಿ ಪಿ ಆರ್ದು. ಇಲ್ಲಿ ಅಪ್ಲೈ ಲಿಂಕ್ ಕೊಟ್ಟಿದ್ದಾರೆ ಅವರು. ಇಲ್ಲಿ ನೀವು ಹೋಗಿ ಕ್ಯಾರೇಜ್ ಅಂತ ಆಪ್ಷನ್ ಕಾಣ್ತಾ ಇದ್ದಾರೆ. ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಮೇ ಬಿ ಇಂಟರ್ನೆಟ್ ಎಕ್ಸ್ಪ್ಲೋರ್ ಈ ರೀತಿ ಹಾಕಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಬ್ರೌಸರ್ ಮೂಲಕ ಹಾಕೋ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೇಕೆನ್ಸಿ ನೋಟಿಫಿಕೇಶನ್ ಸೇಫ್ಟಿ ಅಸಿಸ್ಟೆಂಟ್ ಆನ್ ಕಾಂಟ್ರಾಕ್ಟ್ ಬೇಸಸ್ ಸಿ ಎಸ್ ಎಲ್ ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ 11/6/2024. ಸಿ ಎಲ್ ಸಿ ಎಸ್ ಸಿ ಎಲ್ ಎಸ್ ಅಂತ ಕೊಟ್ಟಿದ್ದಾರೆ, ಕೊಚ್ಚಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಕೆಂಡ್ ಮಾಡ್ಬಿಟ್ಟು ನರ್ಸಿಂಗ್ ಅಸಿಸ್ಟೆಂಟ್
ಇದು ಮೊದಲನೇದಾಗಿ ಇದು 11/6/2024 ಇದು ನರ್ಸಿಂಗ್ ಅಸಿಸ್ಟೆಂಟು ನಾಳೆ ಲಾಸ್ಟ್ ಡೇಟ್ ಆಗಿದೆ. ಅರ್ಜಿ ಸಲ್ಲಿಸು ನಾಳೆ 35 ಕೊಟ್ಟಿದ್ದಾರೆ, ನಾಳೆ ಲಾಸ್ಟ್ ಆಗಿದೆ, ಅಷ್ಟು ಅರ್ಜಿ ಸಲ್ಲಿಸೋಗುತ್ತೆ. ಹಾಗೂ ಇಲ್ಲಿ ಅರ್ಜಿ ಸಲ್ಲಿಸೋದ್ರಲ್ಲಿ ರೆಡ್ ಮೋರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದು ಇಲ್ಲಿ ಕ್ಲಿಕ್ ಹರ್ ಟು ಸಬ್ಮಿಟ್ ಫಾರ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಮಾಡ್ಕೊಂಡು ಆಮೇಲೆ ಕ್ಲಿಕ್ ಫಾರ್ ಆರ್ ದಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಈ ಲಿಂಕ್ ಓಪನ್ ಮಾಡಿ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಇದನ್ನು ಕ್ಲಿಕ್ ಮಾಡಿ ಹೋಗ್ಕೋಬೋದು. ಇವನ್ನ ಫಸ್ಟ್ ಆಗಿ ನೇರವಾಗಿ ಅರ್ಜಿ ಸಲ್ಲಿಸಲು ಬರೋದಿಲ್ಲ, ಅದರಿಂದ ಮೊದಲೇ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ಇಲ್ಲಿ ಈ ರೀತಿ ಬರುತ್ತೆ. ಇದನ್ನ ಕಂಟಿನ್ಯೂ ಅಂತ ಕೊಡಿ, ಕಂಟಿನ್ಯೂ ಅಂತ ಕೊಟ್ಟರೆ ಈ ರೀತಿ ಪೇಜ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ನೆಟ್ ಸಿಗೋದ್ರಿಂದ ಸರಿಯಾಗಿ ಓಪನ್ ಆಗ್ತಿಲ್ಲ. ಅದು ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೇಮು, ಲಾಸ್ಟ್ ನೇಮು, ಯೂಸರ್ ಐ ಡಿ, ಯೂಸರ್ ನೇಮು, ನಿಮ್ಮ ಇಮೇಲ್ ಐ ಡಿ ಹಾಕಬೇಕಾಗುತ್ತೆ. ಪಾಸ್ವರ್ಡ್ ಹಾಕ್ಕೊಂಡು ಪಾಸ್ವರ್ಡ್ ರಿಸೆಟ್ ಮಾಡಿಕೊಂಡು ಆಮೇಲೆ ಇಮೇಲ್ ಐ ಡಿ ಹಾಕಿ ಮತ್ತೆ ರಿಪೀಟ್ ಇಮೇಲ್ ಹಾಕಿ ಇಲ್ಲಿ ಎಗ್ರಿ ಅಂತ ಇಲ್ಲಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಅದು ನಿಮ್ಮ ಐ ಡಿ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದರೆ ಮತ್ತೆ ನೀವು ತಿರ್ಗಿ ಬಂದು ಇಲ್ಲಿ ಲಾಗಿನ್ ಅಂತ ಕಾಣ್ತಿದ್ದಲ್ಲ, ಸಬ್ಮಿಷನ್ ಅಂತ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಿಮ್ಮ ಯೂಸರ್ ಐ ಡಿ, ನಿಮ್ಮ ಇಮೇಲ್ ಆಗಿರುತ್ತೆ. ನಿಮ್ಮ ಇಮೇಲ್ ಹಾಕ್ಕೊಂಡು ಇಲ್ಲಿ ಲಾಗಿನ್ ಮಾಡ್ಕೊಂಡು ಅದನ್ನು ತರಿಸ್ಬೋದು. ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲೈ ಅಂತ ಕಾಣ್ತಿದ್ದಿಲ್ಲ, ಇಲ್ಲಿ ಬಟನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ತಾವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಅಪ್ಲಿಕೇಶನ್ ಲಿಂಕ್ ಆಗಿದೆ, ಆಮೇಲೆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ವಿಡಿಯೋ ಕೆಳಗಡೆ ವೆಬ್ಸೈಟ್ ಲಿಂಕು ಮತ್ತು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿರ್ತೀನಿ. ನೋಟಿಫಿಕೇಶನ್ನ ನಮ್ಮ ಪಿ ಡಿ ಎಫಲ್ಲಿ ಶೇರ್ ಮಾಡಿರ್ತೀನಿ, ತಾವು ಅಲ್ಲಿಂದ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಇದೊಂದು ಸಣ್ಣ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.